ತೊಂದ್ರೆ ಇಲ್ಲ ಅದು ಡಾಕ್ಟರ್ ಮಾಮ ಹೇಳ್ದಂಗೆ ಮಾಸ್ಕ್ ಹಾಕೊಳ್ಳಿ ಹಂಗಾಗ ಚೋಪಿಂದ ತೈ ತೊಳ್ಕೊಳ್ಳಿ ಶ್ಯಾಮ ಕೈಯಿಂದ ಬಾಯಿ ಮುಚ್ಕೋಬೇಕ ಕಣೋ ಈಗ ಟೀಚರ್ ಈಗ ಟೀಚರ್ ಎ ಬಿ ಸಿ ಡಿ ನಲ್ಲಿ ಚಿಚ್ಚ ಬರೆಯೋದು ಹೇಳ್ಕೊಡ್ತಾರೆ ಕುತ್ಕೊಳ್ಳೋಕ್ಕೆ ಜಾಗ ಕೊಡೆ ನೋಡಿ ಮಕ್ಕಳ ಇದು ಮೂರನೇ ಕ್ರಾಸ್ ಲೈನ್ಸ್ ಇದನ್ನ ಕ್ರಾಸ್ ಲೈನ್ಸ್ ಅಂತಾರೆ ನೋಡಿ ಹೇಗೆ ಮಾಡೋದು ಅಂತ ಮೊದಲದು ಸೀದಾ ಸ್ಟ್ರೈಟ್ ಲೈನ್ಸ್ ಮಾಡಿದ್ರಿ ಎರಡನೇದು ಸ್ಲೀಪಿಂಗ್ ಲೈನ್ಸ್ ಮಾಡಿದ್ರಿ ಮೂರನೇದು ಕ್ರಾಸ್ ಲೈನ್ಸ್ ಅರ್ಥ ಆಯ್ತಾ ಮಕ್ಕಳ ನೋಡಿ ಇವಾಗ ಕ್ರಾಸ್ ಲೈನ್ಸ್ ಅಂದ್ರೆ ಈ ಕಡೆ ಬರಬೇಕು ನೋಡಿ ಅದೇ ಫೋರ್ಸ್ ಆಗಿ ಅಷ್ಟೇ ವೇಗವಾಗಿ ನೋಡಿ ಇಲ್ಲಿ ಪಾಯಿಂಟ್ ಇಡ್ತೀರಲ್ಲ ಹೀಗೆ ಬರಬೇಕು ಲೈನು ಹೀಗೆ ಬರಬೇಕು ಹೀಗೆ ಬರಬೇಕು ನೋಡಿ ಚೆನ್ನಾಗಿದೆ ಅಲ್ಲ ಒಂಥರ ನೋಡಿ ಹಿಂಗೆ ಇರ್ತೀರಲ್ಲ ಫಾಸ್ಟ್ ಇದೆ ನೀವು ಎಷ್ಟು ವೇಗವಾಗಿ ಆಗುತ್ತೋ ಅಷ್ಟು ಸಾಧ್ಯವಾಗಿ ಫಾಸ್ಟ್ ಆಗಿ ಲೈನ್ಸ್ ಅನ್ನ ಮಾಡಬೇಕು ಅರ್ಥ ಆಯ್ತಾ ಮಾತ್ರ ಈ ದಿನ ಆದಷ್ಟು ಒಂದ್ರ ಮೇಲೆ ಒಂದು ಲೈನ್ಸ್ ಹೋದರೂ ಓವರ್ಲ್ಯಾಪ್ ಆದರೂ ಪರವಾಗಿಲ್ಲ ಇದೇ ಡೈರೆಕ್ಷನ್ ನೀವು ಆದಷ್ಟು ವೇಗವಾಗಿ ಆದಷ್ಟು ಸಾಧ್ಯವಾದಷ್ಟು ಲೈನ್ಗಳನ್ನ ನೀವು ಚೆನ್ನಾಗಿ ಪ್ರಾಕ್ಟೀಸ್ ಮಾಡಬೇಕು ಅರ್ಥ ಆಯ್ತಾ ಮಕ್ಕಳ ನೆಕ್ಸ್ಟ್ ವೇವ್ ಲೈನ್ಸ್ ವೇವ್ ಲೈನ್ಸ್ ಅಂದ್ರೆ ನೋಡಿ ಅಲೆಗಳು ನೋಡಿ ಅಲೆಗಳು ಇದು ಕೂಡ ನೀವು ಸಾಧ್ಯವಾದಷ್ಟು ವೇಗವಾಗಿ ಹಾಗೂ ಮಾಡಬೇಕು ಅರ್ಥ ಆಯ್ತಾ ಮಕ್ಕಳ ನೋಡಿ ನೋಡಿ ಸಾಧ್ಯವಾದಷ್ಟು ಲೈನ್ಸ್ ನ ನೀವು ವೇಗವಾಗಿ ಹಾಗೂ ಒಂದೇ ಫ್ಲೋ ಅಲ್ಲಿ ಕಂಪ್ಲೀಟ್ ಮಾಡಬೇಕು ಲೈನ್ಸ್ ಹಾಗೆ ನೋಡಿ ಮಕ್ಕಳ ಮೊದಲ ಲೈನು ಸ್ಟ್ರೈಟ್ ಲೈನ್ಸ್ ಎರಡನೇ ಲೈನು ಯಾವ ಲೈನು ಸ್ಲೀಪಿಂಗ್ ಲೈನ್ಸ್ ಸ್ಟ್ರೈಟ್ ಲೈನ್ಸ್ ಅಂದ್ರೆ ಅದು ಒಂದು ಗಿಡ ಅಂತ ಅರ್ಥ ಮಾಡ್ಕೊಳ್ಳಿ ಅರ್ಥ ಆಯ್ತಾ ಮಕ್ಕಳ ಎರಡನೇ ಲೈನು ಸ್ಲೀಪಿಂಗ್ ಲೈನ್ಸ್ ಅಂದ್ರೆ ನಿದ್ದೆ ಮಾಡುವ ಗೆರೆಗಳು ಅರ್ಥ ಆಯ್ತಾ ಮಕ್ಕಳ ನಿದ್ದೆ ಮಾಡ್ತಾರಂತ ಗೆರೆಗಳು ಗಿಡಗಳು ಆಯ್ತಾ ಮೂರನೇದು ಕ್ರಾಸ್ ಲೈನ್ಸ್ ಈ ಕ್ರಾಸ್ ಲೈನ್ಸ್ ಯಾವ ತರ ಕಾಣುತ್ತೆ ನಿಮ್ಗೆ ಹೇಳಿ ಇದು ಮಳೆ ಬರಬ ಮಳೆ ಬಂದಾಗ ಹೇಗೆ ಕಾಣುತ್ತೆ ಲೈನ್ಸ್ ಅಲ್ಲ ಇದೇ ತರ ಡೈರೆಕ್ಷನ್ ಅಲ್ಲ ಮಳೆ ಬಂದು ಜೋರಾಗಿ ವೇಗವಾಗಿ ಅಲ್ವಾ ಈ ತರ ಮಳೆ ಬರುವ ಗೆರೆಗಳು ಅರ್ಥ ಆಯ್ತಾ ಮಕ್ಕಳ ನೆಕ್ಸ್ಟ್ ನಾಲ್ಕು ಮಳೆ ಬಂದಾದ ಮೇಲೆ ಏನಾಗುತ್ತೆ ನೀರು ನದಿಗಳು ನದಿ ಅರ್ಥ ಆಯ್ತಾ ಮಕ್ಕಳ ಕ್ರಾಸ್ ಲೈನ್ಸ್ ಆದ್ಮೇಲೆ ವೇವ್ ಲೈನ್ಸ್ ವೇವ್ ಲೈನ್ಸ್ ಅಂದ್ರೆ ನದಿ ಅರ್ಥ ಆಯ್ತಾ ಮೊದಲನೇದು ಗಿಡ ಎರಡನೇದು ಗಿಡ ಸ್ಲೀಪಿಂಗ್ ಲೈನ್ಸ್ ಮೂರನೇದು ಮಳೆ ಮಳೆ ಬಂದಾಗ ನೀರಿನ ಅಂಶ ನಮ್ಮ ಜೀವನ ಆಧಾರ ಯಾವುದು ನೀರಲ್ಲ ನೋಡಿದ್ರ ನಾಲ್ಕು ಲೈನ್ ಅಲ್ಲಿ ನಾಲ್ಕು ಡ್ರಾಯಿಂಗ್ಸ್ ಮಾಡ್ಬಿಟ್ರಿ ನೀವು ಸುಲಭವಾಗಿ ಅರ್ಥ ಆಯ್ತಾ ಮಕ್ಕಳ ಆದಷ್ಟು ಇದನ್ನ ನೀವು ಗಮನ ಇಟ್ಟು ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿದ್ರೆ ನಿಮ್ಮ ಬರವಣಿಗೆ ಹಾಗೂ ನಿಮ್ಮ ಪೆನ್ಸಿಲ್ ಹಿಡಿದುಕೊಳ್ಳುವ ನೋಡಿ ನಾನು ಕಳೆದ ಭಾಗ ತೋರಿಸ್ಕೊಂಡಿದ್ದೆ ಮತ್ತೆ ಇನ್ನೊಂದು ಸ್ಟಿ ಮತ್ತೆ ನಿಮ್ಗೆ ಹೇಳ್ತೀನಿ ಇದು ತೋರು ಬೆರಳು ಇಲ್ಲಿ ಮಧ್ಯದ ಬೆರಳು ಕೆಳಗಡೆ
ಇದು ಹೆಬ್ಬೆಟ್ಟು ಥಂಬ್ ಫಿಂಗರ್ ಸಪೋರ್ಟ್ಗೆ ನೋಡಿದ್ರೆ ಈ ಮೂರು ಬೆರಳುಗಳ ಸಹಾಯದಿಂದ ಪೆನ್ಸಿಲ್ ಅನ್ನು ಆದಷ್ಟು ಲೂಸ್ ಆಗಿ ಇಟ್ಕೋಬೇಕು ತುಂಬಾ ಟೈಟ್ ಆಗಿ ಇಟ್ಕೋಬಾರ್ದು ಲೂಸ್ ಆಗಿ ಇಟ್ಕೊಂಡು ಬರೀ ಪೆನ್ಸಿಲ್ ಮಾತ್ರ ಡ್ರಾ ಮಾಡಬೇಕು ನೀವು ಹ್ಯಾಂಡ್ಸ್ ಜೋರ ಶೇಪ್ ಮಾಡಬಾರ್ದು ಪೆನ್ಸಿಲ್ ಮಾತ್ರ ತೊಗೊಳ್ಬೇಕು ಸ್ಟ್ರೈಟ್ ಲೈನ್ಸ್ ಸ್ಲಿಪಿಂಗ್ ಲೈನ್ಸ್ ಕ್ರಾಸ್ ಲೈನ್ಸ್ ನೋಡಿ ಪೆನ್ಸಿಲ್ ಮಾತ್ರ ಲೈಟ್ ಮಾತ್ರ ಮೂಮೆಂಟ್ ಕೊಡಬೇಕು ಅರ್ಥ ಆಯ್ತಾ ಮಕ್ಕಳ ಜೋರಾಗಿ ಪ್ರೆಸ್ ಮಾಡಿ ಮಾಡಬಾರ್ದು ಸುಲಭವಾಗಿ ಅತಿ ಸುಲಭವಾಗಿ ನಿಧಾನ ಅಂದ್ರೆ ಪೆನ್ಸಿಲ್ ಮಾತ್ರ ಹೋಗ್ಬೇಕು ಲೈನ್ಸ್ ಅರ್ಥ ಆಯ್ತಾ ಮಕ್ಕಳ ಆದಷ್ಟು ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ ಇದನ್ನ ಮುಂದಿನ ಭಾಗದಲ್ಲಿ ನಿಮಗೆ ಇನ್ನೂ ಉತ್ತಮವಾದಂತ ಎರಡನೇ ಮೂರನೇ ಭಾಗದಲ್ಲಿ ನಾನು ಚಿತ್ರಕಲೆಯನ್ನು ಹೇಳ್ಕೊಡ್ತೀನಿ ಯಾವ ಚಿತ್ರಕಲೆ ಅಂದರೆ ಲೆಟರ್ಸ್ ಅಲ್ಲಿ ಆಲ್ಫಾಬೆಟ್ಸ್ ಅಲ್ಲಿ ಎ ಬಿ ಸಿ ಡಿ ಅಲ್ಲಿ ಚಿತ್ರವನ್ನು ಮಾಡೋದು ಹೇಗೆ ಇವಾಗ ಎ ಫಾರ್ ಆಪಲ್ ಬಿ ಫಾರ್ ಬರ್ಡ್ ಸಿ ಫಾರ್ ಕ್ಯಾಟ್ ಡಿ ಫಾರ್ ಡಾಗ್ ಆ ಥರ ನೀವು ಆಲ್ಫಾಬೆಟಲ್ಲಿ ಹೇಗೆ ಸುಲಭ ಅತಿ ಸುಲಭವಾಗಿ ಚಿತ್ರವನ್ನು ಬಿಡಿಸಬಹುದು ಒಂದು ಮ್ಯಾಜಿಕ್ ನಾನು ಮುಂದಿನ ಭಾಗದಲ್ಲಿ ತೋರಿಸ್ತೀನಿ ಮಕ್ಕಳ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ ಶುಭೋದಯ ಒಳ್ಳೆಯದಾಗಿ ಈಗ ನೀನು ಚಿತ್ರ ಬರಿ ಅಮ್ಮಂಗೆ ತೋರಿಸು ಚಾಕಿ ಕೊಡ್ತಾರೆ ಈಗ ಆತಾದ ಕುಣಿಯೋಣ.